ತೋರಿಸ್ತೀವಿ. ಪ್ರತಿಯೊಬ್ರು ಯಾರೇ ತೀರ್ಥಹಳ್ಳಿಗೆ ಬರೋರಿದ್ರು ಕೂಡ ಎಲ್ಲಿ ನೀವು ಒಂದು ಬ್ಯೂಟಿಫುಲ್ ಆದಂತಹ ಒಂದು ಬಹಳ ಸೊಗಸಾದ ಒಂದು ಬ್ಯಾಕ್ ವಾಟರ್ ವ್ಯೂ ಅನ್ನು ನೋಡ್ತಾ ಇದ್ದೀರಿ. ಈಗ ನಾವು ತೀರ್ಥಹಳ್ಳಿಗೆ ಹೋಗ್ತೀವಿ, ಕಿಮ್ಮನೆ ರತ್ನಾಕರ್ ಅವರ ಒಂದು ಕ್ಷೇತ್ರ. ಅಲ್ಲಿ ಜನ ಏನ್ ಹೇಳ್ತಾರೆ ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಅನ್ನ ಕೊಡ್ತೀವಿ. ಓವರ್ ಟು ತೀರ್ಥಹಳ್ಳಿ. ನಮಸ್ಕಾರ ವೀಕ್ಷಕರೇ, ಈಗ ನಾವು ನೈಟ್ ಬೀಟ್ ನಲ್ಲಿ ಇದೀವಿ ತೀರ್ಥಹಳ್ಳಿಯಲ್ಲಿ. ಎಲೆಕ್ಷನ್ ಯಾತ್ರೆ ಡೆಮಾಕ್ರಸಿ ಜಾತ್ರೆಯಲ್ಲಿ ನಾವೀಗ ಇರೋದು ತೀರ್ಥಹಳ್ಳಿ. ನೀವು ನೋಡ್ತಾ ಇದ್ದೀರಾ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮೂರ್ತಿಯನ್ನ ನೋಡ್ತಾ ಇದ್ದೀರಾ. ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನೋದು ಕುವೆಂಪು ಅವರ ಕ್ಷೇತ್ರದಲ್ಲಿ ನಾವೀಗ ಇದ್ದೀವಿ. ಇಲ್ಲಿ ಯಾವ ರೀತಿಯಾಗಿದೆ ಚುನಾವಣೆಯ ಕಾವು, ಇಲ್ಲಿನ ಲೋಕಲ್ ಅವ್ರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ ನೋಡೋಣ. ಓಕೆ, ಎಲೆಕ್ಷನ್ ಬರ್ತಾ ಇದೆ, ಏನಂತೀರಿ? ಕಿಮ್ಮನೆ ಇದಾರೆ, ಅರಗ ಜ್ಞಾನೇಂದ್ರ ಅವರು ಇದಾರೆ, ಯಾರು ಗೆಲ್ಬಹುದು? ಬಿಜೆಪಿನ ಕಾಂಗ್ರೆಸ್ ಗೊತ್ತಿಲ್ಲ ಸರ್, ತುಂಬಾ ಟಫ್ ಇದೆ, ಯಾರು ಗೆಲ್ತಾರಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹೌದಾ, ಯಾವ ರೀತಿಯಾಗಿದೆ ಕಿಮ್ಮನೆ ರತ್ನಾಕರ್ ಜ್ಞಾನೇಂದ್ರ ಅವರು ಫೈಟ್ ಹೇಗಿದೆ? ಫೈಟು ನಾವು ಕಿಮ್ಮನೆಗೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಸಚಿವರಾಗಿ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಅಂತ. ಸರ್, ನೀವೇನ್ ಹೇಳ್ತೀರಿ, ಹೇಗಿದೆ ನಮ್ಮ ತೀರ್ಥಹಳ್ಳಿಯಲ್ಲಿ? ಭಾರಿ ಫೈಟ್ ಇದೆ, ಯಾವ್ದು ಅಂತ ಹೇಳಕ್ಕಾಗಲ್ಲ. ಓಕೆ, ಬಹಳ ಫೈಟ್ ಇದೆ ಅರಗ ಜ್ಞಾನೇಂದ್ರ ಮತ್ತು ಕಿಮ್ಮನೆ ರತ್ನಾಕರ್ ಅವರಿಗೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದಾರೆ. ಅದೇ ರೀತಿಯಾಗಿ ಸೊ ಮಲೆನಾಡಿನ ಮಡಿಲಲ್ಲಿ ಸದ್ಯಕ್ಕೆ News18 ಕನ್ನಡದ ಜರ್ನಿ ಸಾಗ್ತಾ ಇದೆ. ಹೇಗಿದೆ ಚುನಾವಣಾ ಕಾವು ನಿಮ್ಮ ಊರಲ್ಲಿ? ಚುನಾವಣೆ ಸಾಮಾನ್ಯ ಜೋರಿದೆ. ಜ್ಞಾನೇಂದ್ರ ಅವರ ನಮ್ಮ ಪ್ರಕಾರ ಜ್ಞಾನೇಂದ್ರ ಬರಬಹುದು. ಚೇಂಜ್ ಬೇಕು ನಿಮ್ಗೆ? ಹೌದು, ಎರಡ್ ಸಲ ಗೆಲ್ಸಿದ್ರಿ. ಹೌದು. ಸಚಿವರಾಗಿ ಹೇಗಿತ್ತು ಕಿಮ್ಮನೆ ಅವರ ಕೆಲಸ? ಕಿಮ್ಮನೆ ಸಾಮಾನ್ಯ ಎಂಎಲ್ಎ ಇದ್ದಂಗೆ ಇತ್ತು. ಸೊ ಆಲ್ಮೋಸ್ಟ್ ಮಳೆ ಬರ್ತಿರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿಕೊಂಡು ಮನೆ ಕಡೆ ಹೊರಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಸೊ ನೋಡೋಣ, ಇಲ್ಲಿ ಕೂಡ ಮಾತಾಡ್ಸೋಣ. ಕರೆಂಟ್ ಹೋಗಿದೆ, ಹೇಗಿದೆ ಚುನಾವಣಾ ಕಾವು ನಿಮ್ಮೂರಲ್ಲಿ? ಕಿಮ್ಮನೆಯವರು ಹೋಸತಿ ತರ ಬರಲ್ಲ, ಹೋಸತಿ ಕೆಜೆಪಿನ ಆಯ್ತು ಅಂತ ಹೇಳಿ ಡಿವೈಡ್ ಆಗ್ಲಿಕ್ಕೆ ಹೋಗಿ ಕಿಮ್ಮನೆಯವ್ರಿಗೆ ಇತ್ತು. ಈ ಸತಿ ಕಿಮ್ಮನೆ ಗೆಲ್ಲಲ್ಲ, ಜ್ಞಾನೇಂದ್ರವರಿಗೆ ಒಳ್ಳೆ ಹೋಪ್ ಇದೆ. ಸಚಿವರಾಗಿ, ಶಿಕ್ಷಣ ಸಚಿವರಾಗಿದ್ರು ಕಿಮ್ಮನೆ ರತ್ನಾಕರ್, ಬಳಸ್ಕೊಂಡ್ರ ಅದನ್ನ? ಅಲ್ಲ, ಶಿಕ್ಷಣ ಸಚಿವರಾದ್ರು ಅವರ ಅವಾಗ ಚೆನ್ನಾಗಿಲ್ಲ, ಅವ್ರ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿಲ್ಲ. ಯಾವ ಸರ್ಕಾರ ಬರ್ಬೋದು ಅಂತ ರಾಜ್ಯದಲ್ಲಿ? 90% ಬಿಜೆಪಿನೇ ಬರ್ಬೋದು. ಬಿಜೆಪಿ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬಹುದು. ಅವ್ರು ಹೇಳೋ ಪ್ರಕಾರ ಬಿಜೆಪಿಗೆ ಹೋಪ್ ಇದೆ, ಕಿಮ್ಮನೆ ಅವರು ಅವರಿಗೆ ಸಿಕ್ಕಂತ ಅವಕಾಶವನ್ನ ಅವರು ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತ. ತೀರ್ಥಹಳ್ಳಿಯಿಂದ ನಾವೀಗ ಮುಂದಿನ ಕ್ಷೇತ್ರಕ್ಕೆ ಹೋಗ್ತೀವಿ. ಮುಂದೆ ಯಾವ ಕ್ಷೇತ್ರಕ್ಕೆ ಹೋಗ್ತೀವಿ ನೋಡೋಣ. ಇಲ್ಲಿ ಕಿಮ್ಮನೇನ ಅಥವಾ ಅರಗ ಜ್ಞಾನೇಂದ್ರ ಅವರು ಬರ್ತಾರ, ಕಾಲವೇ ಉತ್ತರ ಹೇಳುತ್ತೆ. ಮೇ 15ಕ್ಕೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ.